ಪ್ರಧಾನಮಂತ್ರಿ ಸಂಪದ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದ್ದು ಈ ಬಗ್ಗೆ ಇನ್ನಷ್ಟು ರೈತರಿಗೆ ತಲುಪಿಸುವ ಕೆಲಸ ನಡೆಯುತ್ತಿದೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೀನುಗಾರಿಕಾ ಇಲಾಖೆ ಕೈಗೆತ್ತಿಕೊಂಡಿರುವ ವಿವಿಧ ಯೋಜನೆಗಳ ಕುರಿತು ಉಪನಿರ್ದೇಶಕ ಚಿಕ್ಕಣ್ಣ ಫಲಾನುಭವಿಗಳಿಗೆ ಮಾಹಿತಿ ನೀಡಿದರು ಬಳಿಕ ದೂರದರ್ಶನದೊಂದಿಗೆ ಚಿಕ್ಕಣ್ಣ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ರಾಜ್ಯದಲ್ಲಿ ಅರವತ್ತೈದು ಉಪಯೋಜನೆಗಳು ಬರಲಿವೆ ಪ್ರತಿಯೊಂದು ಯೋಜನೆಗೂ ಸರ್ಕಾರದಿಂದ ಸಹಾಯಧನ ನೀಡಲಾಗುತ್ತಿದೆ ಇದನ್ನು ಮೀನುಗಾರಿಕೆ ನಡೆಸುವ ಕೃಷಿಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಸಾಮಾನ್ಯ ವರ್ಗದವರಿಗೆ ಶೇಕಡಾ ನಲವತ್ತರಷ್ಟು ಪರಿಶಿಷ್ಟ ಸಮುದಾಯ ಮತ್ತು ಮಹಿಳೆಯರಿಗೆ ಶೇಕಡಾ ಅರವತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಮೀನು ಮಾರಾಟ ಸಾಗಾಣೆ ಮರಿ ಉತ್ಪಾದನೆ ಮೀನು ಸಂಗ್ರಹಣೆ ಶೀಥಲೀಕರಣ ಘಟಕ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯ ಮತ್ತು ಸಹಾಯಧನವನ್ನು ನೀಡಲಾಗುತ್ತಿದೆ ಇದನ್ನು ಬಳಸಿಕೊಳ್ಳಬೇಕೆಂದು ಹೇಳಿದರು ಈ ಯೋಜನೆಗಳು ಸುಮಾರು ಏನಿದೆ ಅಂದರೆ ನಮ್ಮ ಮೀನುಗಾರಿಕೆಯಲ್ಲಿ ನಾವು ಏನು ನಾವು ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬರುತ್ತೋ ಅದಕ್ಕೆ ಅದಕ್ಕೆ ತಕ್ಕಂಥ ಒಂದು ಯೋಜನೆಗಳಿದೆ ಹಾಗೂ ಮೀನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ಸುಲೇಟೆಡ್ ಟ್ರಕ್ ಆಗ್ಬೋದು ರೆಫ್ರಿಜರೇಟರ್ ಟ್ರಕ್ ಆಗ್ಬೋದು ಅಥವಾ ಮೀನನ್ನ ಸ್ಟೋರೇಜ್ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜು ಮತ್ತು ಹೈಸ್ ಪ್ಲಾಂಟು ನಿರ್ಮಾಣ ಮಾಡಲಿಕ್ಕೆ ಹಾಗೆ ಈಗ ಹೊಸ ತಂತ್ರಜ್ಞಾನ ತಗ್ ತಗ್ ತಂತ್ರಜ್ಞಾನಗಳಾದಂಥ ಆರ್ ಐ ಎಸ್ ರೀಸರ್ಕ್ಯುಲೇಟರ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಇದೆ ಮತ್ತು ಬಯೋಫ್ಲಾಕ್ ಬಯೋಫ್ಲಾಕ್ ಸಿಸ್ಟಮ್ ಅಂತಿದೆ ಅದು ಆ ಒಂದು ಯೋಜನೆಗಳು ಅವು ಟೆಕ್ನಾಲಜಿ ಸಹ ಉಪಯೋಗ ರೈತರು ಉಪಯೋಗಿಸ್ ಮಾಡಿಕೊಂಡು ಮೀನನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ